ನಮಗೇನು ಕಲಿಸಿದ್ದು ಅಂದ್ರೆ ನೆಹರು, ನೆಹರು ನಂತರ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ, ರಾಜೀವ್ ಗಾಂಧಿ ನಂತರ ಯಾರಿಗೂ ಸರ್ ಇದನ್ನು ಬಿಟ್ಟು ನಮ್ಗೆ ಏನೋ ಕಲಿಸಿದೆ. ನೀವು ನೋಡೋರು ಹೆಂಗ್ ಮಾತಾಡ್ತಾರ, ಪಾಕಿಸ್ತಾನದ ಏಜೆಂಟ್ರ ಹೆಂಗ್ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಇವತ್ತು ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಕೊಡಿಸಿರ್ಲಿಲ್ಲ ಪಾರ್ಲಿಮೆಂಟ್ ಅಲ್ಲಿ, ಒಂದ್ ಯಾವುದೋ ಬ್ರಿಟಿಷ್ ರಾಜನ ಮೂರ್ತಿ ತಲ್ಲಿ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಆ ಮೂರ್ತಿ ಕಿತ್ತು ಹೋಗುದು, ಯಾಕಂದ್ರೆ ಅದು ರಾಜಪಥ ಹೆಸರಿತ್ತದೆ ಅಂದ್ರೆ ರಾಜನ ಹೋಗುವಂತ ಮಾರ್ಗ. ಅಲ್ಲಿ ಯಾರಿದ್ರು ಒಬ್ಬ ಬ್ರಿಟಿಷ್ ರಾಜನದೊಂದು ಮೂರ್ತಿ ಇತ್ತು. ಎಷ್ಟು ವರ್ಷಗಳ ನಂತರ ನರೇಂದ್ರ ಮೋದಿ ಅವರು ಬಂದ ಮೇಲೆ ಆ ಮೂರ್ತಿ ತೆಗೆದು ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಮೂರ್ತಿಯನ್ನು ಇವತ್ತು ಭಾರತದ ಪಾರ್ಲಿಮೆಂಟ್ ಮುಂದಕೊಂಡಿರುವಂತಹದ್ದು. ಇವತ್ತು ನಮ್ಮ ದೇಶ ಮೊನ್ನೆ ಒಂದು ಪಾರ್ಲಿಮೆಂಟ್ ಕಟ್ಟದು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅಲ್ಲಿ ತೋರಿಸಿದ್ದು ಒಂದು ನಕಾಶಿ ಇಡೀ ಜಗತ್ತಿನಾಗ ಚರ್ಚೆ ಆಗಲಾಗತ್ತದೆ. ಏನಪ್ಪ ಅಂದ್ರೆ ಅಖಂಡ ಭಾರತ ತೋರಿಸಲು ಅಫ್ಘಾನಿಸ್ತಾನ ಹಿಡಿದು ಬಾಂಗ್ಲಾದೇಶಗಳು ಪೂರ್ತಿ ಭಾರತದ ಏನಿತ್ತು ಮೊದಲು ಅದನ್ನು ತೋರಿಸಿದ್ದಕ್ಕೆ ಈ ದೇಶನಾಗಿನ ವಿರೋಧಿಗಳು ಚರ್ಚೆ ಮಾಡ್ತಾರೆ. ಇನ್ನೇನ್ ತೋರಿಸಿರುತ್ತೆ ಪಾರ್ಲಿಮೆಂಟ್, ಹೊಸ ಪಾರ್ಲಿಮೆಂಟ್ ಬಸವಣ್ಣವ್ರನ್ನ ಸಹ ಅಲ್ಲಿ ಫೋಟೋ ಇದೆ. ಬಸವಣ್ಣವರ ಮೂರ್ತಿನೂ ಕೊಡಿಸಿದ್ವಿ ವಾಜಪೇಯಿ ಅವರ. ಈ ರೀತಿ ನಮ್ಮ ದೇಶದ ಪರಿಸ್ಥಿತಿ ಇವತ್ತು ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಎಟ್ಟ ಮಂದಿ ಕಸಿ ವಿಷಯ ಆಗ್ತದೆ, ನಮ್ಮ ಪಾರ್ಟಿಗೆ ಕಸಿ ವಿಷಯ ಆಗ್ತದೆ. ಯಾಕಂದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಅದರು ಯಾರು ಒಳ ಸೊಮ್ಮ ಮ್ಯಾಗ ತೀವ್ರವಾಗಿ ಖಂಡಿಸುತ್ತೇನೆ. ಮುಗಿತು ಮಕ್ಕಳ ಅವರು ರಾತ್ರಿ ಮತ್ತೆ ಅವ್ರ ಮನೆಗೆ ಬಿರಿಯಾನಿ ಪಲ್ಯ ಕೊಟ್ಟಿರ್ತಾರೆ. ಹೆಂಗ್ ಉತ್ತರ ಹೆಂಗ ಹೋಗ್ತಿದ್ರು ರಾಜ್ಯದ ದೇಶ ಇವತ್ತು ಉಳಿಬೇಕು. ಏನ್ ಮಾಡ್ಬೇಕು ನಾವು, ನಾವೇನೂ ಮಾಡಬೇಕಾಗಲ್ಲ. ಈಗ ಏಕೆ ಪಾಲಿಸುವಂತ ಏನು ಅವಶ್ಯ ಇಲ್ಲ. ಓಟಿನ ದಿವಸ ಬಂದು ನಿಮ್ಗೆ ಓಟ್ ಹಾಕ್ಬಿಟ್ರೆ ನೀವು ಏಕೆ ಪಾಲಿಸುವಂತ ಹೊರದಂಗೆ ಒಂದು ಓಟ್ ಅಂದ್ರೆ ಒಂದು ಭಯೋತ್ಪಾದಕರು ಕೊಂದಂಗೆ ಇದನ್ನ ತಲೆಗೆ ತಗೊಂಡ್ಬಿಡ್ರಿ. ಮ್ಯಾಕ್ ವಿಜಯಪುರದವರು ಇಡೀ ದೇಶನಾಗಿನೇ ಒಂದು ಮಾಡಲ್, ನಾವೇ ಮಾಡಲ್. ಇವತ್ತು ಇವತ್ತು ಬಿಜಾಪುರ ಆಗಿಲ್ಲ, ಮೊದಲಿನ ಬಿಜಾಪುರ ಇಲ್ಲ, ಧೂಳಾಪುರ. 20 ದಿವಸಕ್ಕೊಮ್ಮೆ ನೀರು ಬರ್ತದ, ಭಾಳ ಕೆಟ್ಟ ಬಿಸಿಲ, ಇಲ್ಲಿ ಯಾರು ಟ್ರಾನ್ಸ್ಫರ್ ಮಾಡ್ಕೊಂಡು ಬರೋದಿಲ್ಲ. ಅವಾಗಿತ್ತು, ಈಗ ಹಂಗಿಲ್ಲ. ವಿಜಯಪುರ, ವಿಜಯಪುರ ಭಾಳ ವಿಚಾರನಾಗ ನಂಬರ್ ಒನ್ ಆಗಿರಕತ್ತ. ಇವತ್ತು ವಿಜಯಪುರ ನಗರ ಭಾರತದ ಆರನೇ ಒಂದು ಒಳ್ಳೆಯ ವಾಹನ ಇರುವಂತಹ ಬಸ್ ನಗರ, ಇಂಡಿಯಾದಾಗ ನಂಬರ್ 6. ಇದು ನಾನು ಎಲ್ಲಿ ರೊಕ್ಕ ಕೊಟ್ಟು ಮಾಡಿಸಿದ್ದಲ್ಲ, ಇದು ಅದು ಸರ್ವೆ ಮಾಡಿ ನಮ್ಮ ಅಪ್ಪು ಇಟ್ಟಂಗೆ ಹೇಳಿದ್ರು ಭಾಳ ಕೆಲಸ ಮಾಡಿ ಇಲ್ಲಿ ರೊಕ್ಕ ಭಾಳ ತಂದಿದ್ದೆ ನಾನು ಈ ಭಾಗನೂ ಪೂರ್ತಿ ಡೆವಲಪ್ ಮಾಡ್ತಿದ್ದೆ. ಏನು ದುರ್ದೇ ಅಂದ್ರೆ ಅಲ್ಲಿನ ಸಾರ್ಥಕ ಮಾತ್ರ ಅಬ್ಬಾಬಾಬಾಬಾಬ ನಾನು ನೋಡಿನಿ 224 ಅಂತ ಚೀಸ್ ಮಾತ್ರ ಎಲ್ಲೂ ಇಲ್ಲ. ಮುಂದೆ ಮಕ್ಕಳು ಹೇಳೋದು ಇಲ್ಲ ಸಾಹೇಬ, ನೀವು ಏನ್ ತಂದ್ರು ನಂದು ಪಟಕಣೆ ಬರೋಣ ಕಾಲದಲ್ಲಿ ಅದನ್ನು ಮಾಡಿಸ್ಬೇಕತ್ತಿದ್ದೆ. ಆ ಬ್ರಿಡ್ಜ್ ಇಲ್ಲಿ ನೋಡಿರಲ್ಲ 5 ಕೋಟಿ ನಾನು 40 ಲಕ್ಷದ್ದು ಸಿದ್ಧ ಮಾಡಿದ್ವಿ. ಇಲ್ಲೇನು ಬ್ರಿಡ್ಜ್ ಮಾಡಿದ್ವಿ, ಯಾರು ತಲೆಯಾಗಿಸ್ತಿರ್ಲಿಲ್ಲ ನೀವು ಮಾಡಬಹುದತ್ತೆ. ಅದಕ್ಕೂ ಅಡ್ಡಾಗಿ ಈಗ ನಿಂತು ಈಗ ಮನೆ ಕಟ್ಟೋದನ್ನು ಬಂದಾಗ ನಾನು ಹೇಳೀನಿ ಅದೊಂದು ಚಾಲೂ ಮಾಡಿಸ್ತೀವಿ. ಈಗೆಲ್ಲ ಮತ್ತೆ ಅದನ್ನು ಮಾಡಿ ಈಗ ಮತ್ತೆ 6 ಕೋಟಿ ರೂಪಾಯಿ ಹಾಕಿವಿ. ಎಲ್ಲೆಂದ್ರೆ BND ಗೇಟ್ನಿಂದ ಪೂರ್ತಿ ನಮ್ಮ ಏನಿಂದ ನಮ್ಮ ಜ್ಞಾನವಾಸನ ಇಲ್ಲಿಂದ ರೋಡ್ ಹೋಗ್ತಿರ್ಲಿ ನಮ್ಮ ಸಿದ್ಧಾರ್ಥ ಮಠದ ರೋಡ್ ಈಗ ಅದು ಕಂಪ್ಲೀಟ್ ಸಿಮೆಂಟ್ ರೋಡ್ ಮಾಡಿ ಅಲ್ಲಿ ಲೈಟಿಂಗ್ ಮಾಡ್ತಾ ಇದ್ದೆ. ಅದನ್ನು ಪೂರ್ತಿ ಮಾಡಿಬಿಟ್ಟಲ್ಲ ಈ ಏರಿಯಾದ ಒಂದು, ಯಾಕಂದ್ರೆ ನಾನು ಕ್ಷೇತ್ರ ಇರುವುದು ಅಷ್ಟೇ. ಈ ಕಡೆ ಬಂದ ಕೂಡಲೇ ಈ ಕಡೆ ನೋಡ್ರೆ ನೀವೆಲ್ಲ ಆರಿಸ್ತಿದ್ದೀರಿ, ಪಾಪ ಏನ್ ಮಾಡ್ಬೇಕು ಅವ್ರ ನಂಗೆ ಗ್ಯಾರಂಟಿ ಒಳಗೆ ಮುಗಿದೋಗಿತ್ತು. ರೊಕ್ಕನೇ ಇಲ್ಲೇನೋ ನಾ ಇದ್ದಂಗೆ ದಬಾಸ್ತಿದ್ದೆ, ಹಂಗಿಸ್ತಿದ್ದೆ, ಗೆದರಿಸಿದ್ದೆ. ಮಂತ್ರಿ ಅಲ್ಲೇ ತೊಗೊಂಡ್ಕೊಂಡ್ರೆ ತಿಳಿ ಅವ್ನು ಗೆದರಪ್ಪರು ಅವ್ನ ಮಗು ಹೇಳಿದ್ದೆ ಅಪ್ಪ ಮಗ ನೀವು ನಾಟಕ ಮಾಡಬೇಡಿ,
ನನಗೆ ರೊಕ್ಕ ನನ್ನ ಮತಕ್ಷೇತ್ರ ಉದ್ದಾರ ಆದ್ರೆ ಸಾಕು, ನನಗೆ ಜನ ನನ್ನ ಮ್ಯಾಗ ವಿಶ್ವಾಸ ಇಟ್ಟ. ನಿನ್ನ ಮಂತ್ರಿ ತೊಗೊಂಡು ಇಟ್ಕೊಂಡು ಎಲ್ಲ ಮಂತ್ರಿ ಇಟ್ಕೊತಿಲ್ಲ, ನಿಕಟ ದೂರು ಹೊತ್ತು ಇಟ್ಕೋತಾರೆ. ಮಾಜಿ ಅನ್ಕೊಂಡ್ರೆ ಏನು ಮಾಡ್ತೀವಿ ಮಕ್ಕಳಿಗೆ ಧ್ಯಾನ ಆಗ್ತದೆ. ಈ ನಿಕಟ ಪೂರ್ವ ಬಂದಿದೆ ಎರಡುತ್ತಿನಿಂದ. ಮೊದಲು ಯಾರೋ ಎಲ್ಲರೂ ಮಾಜಿ ಮುಖ್ಯಮಂತ್ರಿ ಇರ್ತದೆ, ಅವ್ರು ಅಸಹ್ಯ ಆಗ್ತದಷ್ಟು ನಿಕಟ ಪೂರ್ವ. ಯಾಕಂದ್ರೆ ಅಷ್ಟು ಆ ಕುಚ್ಚಿ ಬಿಡ್ಲ ಹೊಟ್ಟೆ ಬಿಡಬಾರ. ನಾಗರಿಕ ಕೇಳಿದ್ರಿ ರೈತರು ಬಂದು ತಣ್ಣೀರ್ ಹಾಕೋದು ನಾಟಕ ಮಾಡೋದು ನೋಡ್ಬಿಟ್ರೆ ಏನಪ್ಪ ಭಾಳ ಕಳ್ಕಲ್ಲ, ಏನ್ ಕಳ್ಕಲ್ಲ, ಎಲ್ಲ ನಾಟಕ ಕಂಪ್ನಿ ಎಲ್ಲ ಬ್ಲಾಕ್ಮೇಲ್ ಮಾಡುದು, ಎಲ್ಲ ಮನೆಯಾಗ ಮಕ್ಕಳಿಗೆ ಬೇಕು ಎಲ್ಲ ಪೋಸ್ಟ್ಗಳು. ನಾ ಹೇಳಿನ ಮನೆ ಇನ್ನು ಏನಾದ್ರು ಉಳಿದ್ರು ನಿಮ್ಮ ಲೆಕ್ಕ ನಂಗೆ ಹೇಳಿದ್ರೆ ಅವತ್ತೊಂದು ಕಳ್ಸ್ಬಿಡ್ರಿ. ಅವು ಇಷ್ಟು ಪ್ರಧಾನ ಕಾರ್ಯದರ್ಶಿ ಉಪ ಪ್ರಧಾನ ಕಾರ್ಯದರ್ಶಿ ಮಾಡ್ಕೊಂಡು ಈ ರೀತಿ ವ್ಯವಸ್ಥೆ ಇದಕ್ಕೆ ನಾನು ಬಿಡುವುದಿಲ್ಲ. ನಾವು ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.